ಕೋವಿಡ್-19 ಭೀತಿಯಿಂದಾಗಿ ಉಚ್ಚಂಗಿ ದುರ್ಗದ ಜಾತ್ರೆಯನ್ನ ಇದೀಗ ರದ್ದು ಮಾಡಲಾಗಿದೆ. ಐತಿಹಾಸಿಕ ಉಚ್ಚಂಗಿ ದುರ್ಗ ಜಾತ್ರೆ ರದ್ದಾಗಿದೆ. ಬಳ್ಳಾರಿಯ ಹರಪ್ಪನಹಳ್ಳಿಯ ಉಚ್ಚಂಗಿ ದುರ್ಗ ಇದು. ಜಾತ್ರೆ ರದ್ದುಗೊಳಿಸಿ ಬಳ್ಳಾರಿ ಡಿಸಿ ನಕುಲ್ ಆದೇಶವನ್ನ ಹೊರಡಿಸಿದ್ದಾರೆ. ಮಾರ್ಚ್ 23 ರಿಂದ 27 ರವರೆಗೆ ನಡಿಬೇಕಾಗಿದ್ದಂತಹ ಅದ್ಧೂರಿ ಜಾತ್ರೆ ಇದು. ಈ ಜಾತ್ರೆಯಲ್ಲಿ ಲಕ್ಷಾಂತರ ಜನ ಪ್ರತಿ ವರ್ಷ ಭಾಗಿಯಾಗ್ತಾ ಇದ್ರು. ಕಳೆದ ಬಾರಿಯ ಜಾತ್ರೆಯ ದೃಶ್ಯವನ್ನ ಇದೀಗ ತೋರಿಸ್ತಾ ಇದ್ದೀವಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೀತಾ ಇತ್ತು. ಆದ್ರೆ ಕೋವಿಡ್-19 ಭೀತಿಯಿಂದಾಗಿ ಇದೀಗ ಉಚ್ಚಂಗಿ ದುರ್ಗ ಜಾತ್ರೆ ಕೂಡ ರದ್ದಾಗಿದೆ. ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಪುನೀತ್, ಉಚ್ಚಂಗಿ ದುರ್ಗ ಜಾತ್ರೆ ಇದೀಗ ರದ್ದಾಗಿದೆ, ಈ ಮಾಹಿತಿ ಎಲ್ಲಾ ಭಕ್ತರಿಗೆ ರೀಚ್ ಆಗಿದೆಯಾ? ಏನ್ ಮಾಹಿತಿ ಸಿಗ್ತಿದೆ? ಖಂಡಿತವಾಗ್ಲೂ ಸಭಾ, ಏನಂತ ಹೇಳಿದ್ರೆ ಕೊರೋನಾ ವೈರಸ್ ಎಫೆಕ್ಟ್ ಈಗ ದಾವಣಗೆರೆ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿ ದುರ್ಗ ದೇವಿಯ ಜಾತ್ರೆಗೂ ಸಹ ಎಫೆಕ್ಟ್ ಆಗಿದೆ ಅಂತ ಹೇಳಬಹುದಾಗಿದೆ. ಏನು ಇದೆ, 23 ರಿಂದ ನಡೆಯುವಂತಹ ಉಚ್ಚಂಗಿ ದುರ್ಗದ ಉಚ್ಚಂಗೇಶ್ವರಿ ಜಾತ್ರೆ ಈಗ ಸಂಪೂರ್ಣವಾಗಿ ರದ್ದಾಗಿರುವಂತದ್ದು. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರವು ಸಹ ಒಂದು ಆದೇಶವನ್ನು ನೀಡಿರುವಂತದ್ದು, ಯಾವುದೇ ರೀತಿಯಾದಂತಹ ಒಂದು ಜಾತ್ರೆ ಆಗಿರ್ಬೋದು, ಸಭೆ ಸಮಾರಂಭಗಳು ಯಾವುದೇ ನಡೆಸಬಾರದು ಅನ್ನುವಂತ ಒಂದು ಆದೇಶವನ್ನು ಸಹ ನೀಡಿರುವಂತದ್ದು. ಇದರಿಂದಾಗಿ ಏನು ಜಿಲ್ಲಾಧಿಕಾರಿಗಳು ಜಾತ್ರೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಿರುವಂತದ್ದು, ಹಾಗೂ ತಹಶೀಲ್ದಾರ್ ಹಾಗೂ ಉಪ ತಹಶೀಲ್ದಾರ್ ಅವರು ಆಟೋದ ಮುಖಾಂತರವಾಗಿ ಒಂದು ಅನೌನ್ಸ್ ಅನ್ನು ಸಹ ಮಾಡ್ತಾ ಇರುವಂತದ್ದು ಸಭಾ. ಓಕೆ, ಈಗಾಗಲೇ ಜಾತ್ರೆಗೆ ಎಲ್ಲಾ ಸಿದ್ಧತೆಗಳು ನಡೆದಿದ್ವಾ ಪುನೀತ್? ಖಂಡಿತವಾಗ್ಲಿ, ಯಾಕಂದ್ರೆ 1-2 ತಿಂಗಳ ಮುಂಚೆಯಿಂದಲೂ ಸಹ ಏನು ಉಚ್ಚಂಗಿ ದೇವಿಯ ಜಾತ್ರೆ ಅಂದ್ರೆ ಉಚ್ಚಂಗಮ್ಮ ದೇವಸ್ಥಾನ ಅಂದ್ರೆ ರಾಜ್ಯದ ವಿವಿಧ ಕಡೆಗಳಿಂದಲೂ ಸಹ ಸಾಕಷ್ಟು ಭಕ್ತರು ಬರ್ತಾ ಇರುವಂತದ್ದು, ಅದಕ್ಕೆ ಸಕಲವಾದಂತಹ ಸಿದ್ಧತೆಗಳನ್ನು ಸಹ ಮಾಡ್ಕೊಂಡಿರುವಂತದ್ದು. ದೇವಸ್ಥಾನದ ಸುಣ್ಣ ಬಣ್ಣ ಆಗಿರ್ಬೋದು, ಮತ್ತೆ ಭಕ್ತರಿಗೆ ಬರುವಂತಹ ಭಕ್ತರಿಗೆ ಯಾವುದೇ ರೀತಿಯಾದಂತಹ ಅನಾಹುತ ಆಗ್ಬಾರ್ದು, ಮತ್ತೆ ಅವ್ರಿಗೆ ಯಾವುದೇ ಇನ್ಕಂಫರ್ಟ್ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದ ಒಂದು ವ್ಯವಸ್ಥೆಯನ್ನು ದೇವಸ್ಥಾನ ಮಂಡಳಿ ಆಗಿರ್ಬೋದು ಮತ್ತೆ ತಾಲೂಕು ಆಡಳಿತ ಮಾಡ್ಕೊಂಡಿರುವಂತದ್ದು ಈಗ ಸಂಪೂರ್ಣವಾಗಿ ರದ್ದಾಗಿರೋದ್ರಿಂದ ಭಕ್ತರಿಗೂ ಸಹ ಸಾಕಷ್ಟು ನಿರಾಸೆ ಆಗಿದೆ ಅಂತಂದು ಹೇಳ್ಬೋದಾಗಿದೆ ಸಭಾ. ಓಕೆ ಪುನೀತ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.